ಪ್ರಾತಃ ಸ್ಮರಣೀಯ ಶ್ರೀ ಗುರುವನ್ನ ಸ್ಮರಣೆ ಮಾಡಿ ಶ್ರೀಶೈಲದ ಬ್ರಹ್ಮರಾಮ ಹಾಗೂ ಮಲ್ಲಿಕಾರ್ಜುನ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಹಿರಣ್ಯಕೇಶಿಯ ಎಡಭಾಗದಲ್ಲಿರುವಂತಹ ಪವಿತ್ರವಾಗಿರುವಂತಹ ಹೆಬ್ಬಾಳ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಮಲ್ಲಿಕಾರ್ಜುನ ಬ್ರಹ್ಮರಾಮ ದೇವಸ್ಥಾನದ ಉದ್ಘಾಟನೆಯ ನಿಮಿತ್ತವಾಗಿ ಎಲ್ಲ ಸಮಸ್ತ ಸದ್ಭಕ್ತರ ಜೊತೆಗೆ ಎಲ್ಲ ಜಂಗಮ ಬಾಂಧವರು ಕೂಡಿಕೊಂಡು ನಿರ್ಮಾಣಿಸಿರುವಂತಹ ಈ ಪವಿತ್ರ ದೇವಸ್ಥಾನದ ಉದ್ಘಾಟನೆ ದಿನಾಂಕ 2 ರಿಂದ 6 ರವರೆಗೆ ಭವ್ಯ ಮತ್ತು ದಿವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 2ರಂದು ಸಾಯಂಕಾಲ ಅಧ್ಯಾತ್ಮ ಪ್ರವಚನ ಪ್ರವಚನಕಾರರಾಗಿರುವಂತಹ ಪರಮ ಪೂಜ್ಯರು ಷಟಸ್ಥಲ ಬ್ರಹ್ಮ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು, ಸುಗುರ್ಕೆ ಅಂತ ತಿಳ್ಕೊಂಡು ಗುಲ್ಬರ್ಗ ಜಿಲ್ಲೆಯಿಂದ ಅವರಿಂದ ಅಧ್ಯಾತ್ಮದ ಪ್ರವಚನವನ್ನು ಸುಮಾರು 5 ದಿನಗಳ ಕಾಲವಾಗಿ ನಡೆಯಲಿದೆ. ಜೊತೆಗೆ 3ನೇ ತಾರೀಕು ಸಾಯಂಕಾಲ ಪ್ರವಚನ, ಪ್ರತಿದಿನ ಮಹಾಪ್ರಸಾದ ವ್ಯವಸ್ಥೆ ಕೂಡ ಇದೆ. 4ನೇ ತಾರೀಕು ಪ್ರಾತಃಕಾಲ ಅಂದರೆ ಬೆಳಗ್ಗೆ 5 ಗಂಟೆಗೆ ನೂತನವಾಗಿ ನಿರ್ಮಾಣಗೊಂಡಿರುವ ದೇವಸ್ಥಾನದ ವಾಸ್ತುಶಾಂತಿ, ಪೂಜಾ, ಹೋಮ ಇತ್ಯಾದಿ ಪೂಜೆಗಳನ್ನು ಅನೇಕ ಪಂಡಿತರು ಶಾಸ್ತ್ರಿಗಳಿಂದ ಈ ಕಾರ್ಯಕ್ರಮ ನೆರವೇರಲಿದೆ. ನಂತರ ಅದೇ ದಿನ 4ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಶ್ರೀಗಿರಿಯ ಒಡೆಯರಾಗಿರುವಂತಹ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾದೀಶ್ವರ ಶ್ರೀ ಶ್ರೀ ಸಾಯಿಬ್ರದೆಂಟು ಜಗದ್ಗುರು ಡಾಕ್ಟರ್ ಚನ್ನಸಿದ್ಧರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸನ್ನಿಧಿಯವರ ಸಾರೋಟ ಉತ್ಸವ, ಜಗದ್ಗುರು ಮಹಾಸನ ಸಾರೋಟ ಉತ್ಸವದ ಜೊತೆಗೆ ಏನು ಉತ್ತರ ಕರ್ನಾಟಕ ಆಗಿರ್ಬೋದು, ಬೆಳಗಾವಿ, ಗುಲ್ಬರ್ಗ, ಬೀದರ್, ಗುಲ್ಬರ್ಗ, ವಿಜಾಪುರ, ಏನು ಅನೇಕ ಭಾಗಗಳಿಂದ ಶ್ರೀಶೈಲ ಮಲ್ಲಯ್ಯನ ಕ್ಷೇತ್ರಕ್ಕೆ ಕಂಬಿ ಮಹೋತ್ಸವ ಅಂತ ತಿಳ್ಕೊಂಡು ಯುಗಾದಿ ಸಂದರ್ಭ ಆಗಿರ್ಬೋದು, ಅನೇಕ ಸಂದರ್ಭಗಳಲ್ಲಿ ಈ ಭಾಗದಿಂದ ಕಂಬಿಯನ್ನು ತೆಗೆದುಕೊಂಡು ಹೋಗುವಂಥ ಒಂದು ಪರಂಪರೆ. ಅವತ್ತು ಸಾರೋಟ ಉತ್ಸವ ಜೊತೆಗೆ ಈ ಭಾಗದಲ್ಲಿರುವಂಥ ಸುಮಾರು 60 ಕಂಬಿಗಳನ್ನು ಮಲ್ಲಯ್ಯನ ಈ ಒಂದು ದೇವಸ್ಥಾನದ ನಿರ್ಮಾಣದ ಜೊತೆಗೆ ಕಂಬಿ ಉತ್ಸವವನ್ನು ಪ್ರಥಮ ಬಾರಿಗೆ ನಾವೆಲ್ಲ ಶ್ರೀಶೈಲದೊಳಗೆ ಕಂಬಿ ತಗೊಂಡು ಹೋಗೋದನ್ನು ನೋಡಿದ್ವಿ. ಅದರ ನಂತರ 50 ಕಂಬಿಗಳು ಎಲ್ಲಾದರೂ ಕೂಡುತ್ತೆ ಅಂದರೆ ಅದು ಹೆಬ್ಬಾಳ ಗ್ರಾಮದಲ್ಲಿ ಆ ಕಂಬಿ ಉತ್ಸವದ ಕೂಡ ಸಾಯಂಕಾಲ ನಡೆಯೋದಿದೆ. ಆ ಕಂಬಿ ಮಹೋತ್ಸವದೊಳಗೆ ಸುಮಾರು 1000 ಜನ ಮಹಿಳೆಯರಿಂದ ಕುಂಭೋತ್ಸವ, ಅನೇಕ ತಾಯಿಂದರಿಂದ ಆರತಿ, ಅನೇಕ ಯುವಕರ ಇಂದ ವಾದ್ಯ ವೈಭವದೊಂದಿಗೆ ಸುಮಾರು 2-3 ಸಾವಿರ ಜನದ ಗೂಡಿ ಆ ಸಾರೋಟ ಉತ್ಸವ ಮತ್ತು ಕಂಬಿ ಮಹೋತ್ಸವ ಅನ್ನೋ ಕಾರ್ಯಕ್ರಮ ಸಾಯಂಕಾಲ 5 ಗಂಟೆಗೆ ಪ್ರಾರಂಭ ಆಗಿ ಸುಮಾರು 7:30 ವರೆಗೂ ಆ ಕಾರ್ಯಕ್ರಮ ನಡೀತದೆ. ಗ್ರಾಮದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಆ ಉತ್ಸವವನ್ನು ನಡೀತದೆ. ತದನಂತರ 8 ಗಂಟೆಗೆ ಶ್ರೀಶೈಲ ಜಗತ್ತುಗಳ ಸಾನ್ನಿಧ್ಯದೊಳಗೆ ಧರ್ಮ ಸಮಾರಂಭವನ್ನು ಕೂಡ ಆಯೋಜಿಸಲಾಗಿದೆ. ಅದರ ನಂತರ ಮಹಾಪ್ರಸಾದ 5ನೇ ತಾರೀಕು ಬೆಳಗ್ಗೆ ನೂತನವಾಗಿ ನಿರ್ಮಾಣಗೊಂಡಿರುವ ಬ್ರಹ್ಮರಾಮ ಮಲ್ಲಿಕಾರ್ಜುನ ಸ್ವಾಮಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಪೂಜ್ಯರ ಸಮ್ಮುಖದಲ್ಲಿ ಜೊತೆಗೆ ಶ್ರೀಶೈಲ ಜಗತ್ತುಗಳ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮವನ್ನು ಕೂಡ ನೆರವೇರಲಿದೆ. ಅದರ ಜೊತೆಗೆ ನೂತನವಾಗಿ ನಿರ್ಮಾಣಗೊಂಡಿರುವಂಥ ಮಲ್ಲಿಕಾರ್ಜುನ ದೇವಸ್ಥಾನದ ಮೇಲೆ ಸಿಕ್ಕರಾದರ ಮೇಲೆ ಕಳಸಾರೋಹಣ ಕೂಡ ಶ್ರೀಶೈಲ ಜಗತ್ತುಗಳ ಅಮೃತ ಹಸ್ತದಿಂದ ಆ ಕಳಸಾರೋಹಣದ ಕಾರ್ಯಕ್ರಮ ಕೂಡ 11 ಗಂಟೆಗೆ ನೆರವೇರಲಿದೆ. ತದನಂತರ 11:00 ವರೆಗೆ ಈ ನಾಡಿನ ಎಲ್ಲ ಗಣ್ಯಮಾನ್ಯರು ರಾಜಕೀಯ ಧೋರಣೆಯರ ಒಂದು ಸಮ್ಮುಖದೊಳಗೆ ಈ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅನೇಕ ಪೂಜ್ಯರ ಹೆಸರು ಷಟಸ್ಥಲ ಬ್ರಹ್ಮ ಸಿದ್ದ
ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಖಾನಾಪುರ, ಶಟಸ್ಥಲ ಬ್ರಹ್ಮ ಪ್ರಭುಲಿಂಗ ಶಿವಾಚಾರ್ಯ ಸ್ವಾಮಿಗಳು ಇಟ್ನಿ, ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಕಾರ್ಯಮಠ ಹತ್ತಿರಕ್ಕಿ, ಪರಮ ಪೂಜ್ಯ ಅಭಿನವ ಮಂಜುನಾಥ ಮಹಾರಾಜರು ಔಜಿಕರ ಮಠ ಕ್ಯಾರಗೋಡ್, ಪರಮ ಪೂಜ್ಯ ಚನ್ನರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ರುದ್ರಮುನೀಶ್ವರ ಸಂಸ್ಥಾನ ಮಠ ಸೂಗೂರು, ಹಾಗೆ ಅನೇಕ ಈ ಭಾಗದ ಸಚಿವರು, ಶಾಸಕರು, ಅನೇಕ ಗಣ್ಯಮಾನ್ಯರ ಒಂದು ಸಮ್ಮುಖದೊಳಗೆ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ. ಆದ ಕಾರಣ ಈ ಮಾಧ್ಯಮದ ಮುಖಾಂತರ ತಿಳಿಸುವುದೇನೆಂದರೆ, ಭಾವೈಕ್ಯತೆಯ ಸಂಗಮ ಇಲ್ಲಿ ಆಗ್ತಾ ಇದೆ. ಧರ್ಮ ಮತ ಪಂಥ ಮೀರಿರುವಂಥ ಕಾರ್ಯಕ್ರಮ. ಯಾಕಂತ ಕೇಳಿದ್ರೆ, 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂಥ ಭ್ರಮರಾಮ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಈ ದೇಶದೊಳಗೆ ಪ್ರಮುಖ 12 ಜ್ಯೋತಿರ್ಲಿಂಗಗಳು. ಅದರಲ್ಲೂ ಪ್ರಸಿದ್ಧ ಜ್ಯೋತಿರ್ಲಿಂಗ ಅಂದ್ರೆ ಮಲ್ಲಿಕಾರ್ಜುನ. ಆ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗಕ್ಕೆ ಯಾವ ಧರ್ಮ ಯಾವ ಜಾತಿ ಅಂತನ್ನೋದಿಲ್ಲ, ಎಲ್ಲರೂ ನಮ್ಮವರೇ, ಎಲ್ಲರೂ ಶಿವನ ಭಕ್ತರೇ ಅಂತ ತಿಳ್ಕೊಂಡು ಹೋಗುವಂಥ ಜ್ಯೋತಿರ್ಲಿಂಗ ಅದರದ್ದು ಶ್ರೀಶೈಲ ಮಲ್ಲಯ್ಯ ಜ್ಯೋತಿರ್ಲಿಂಗ. ಆ ಪ್ರತೀಕವಾಗಿ ಹೆಬ್ಬಾಳದಲ್ಲಿ ನಡೀತಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಶ್ರದ್ಧಾ ಭಕ್ತಿಯಿಂದ ತಾವೆಲ್ಲರೂ ಬರಬೇಕು. ಈ ಕಾರ್ಯಕ್ರಮದ ಬೆರಗನ್ನು ತಾವೆಲ್ಲರೂ ಹೆಚ್ಚಿಸಬೇಕಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ತಮಗೆಲ್ಲ ತಿಳಿಪಡಿಸಿದ್ದೇವೆ. ತಾವೆಲ್ಲರೂ ಮಾಧ್ಯಮದವರು ಕೂಡ ಈ ನಡೆಯುವಂತೆ ಕಾರ್ಯಕ್ರಮದಲ್ಲಿ 6 ದಿನಗಳ ಕಾರ್ಯಕ್ರಮ ಮತ್ತೆ 5ನೇ ತಾರೀಕು ಮುಗಿದ ನಂತರ ಧರ್ಮಸಭೆ ಆದ ನಂತರ ಮಹಾಪ್ರಸಾದಕ್ಕೆ